ಬುಡಿ ಅಂದೆ. ನೋಡು, ನನ್ನ ಕೋಪ ಬರ್ತಾ ಇದೀಯಾ? ನನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ತಿದ್ಯಾ ನೀನು? ನನ್ನ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಮಾತ್ರ ನಿಮ್ಗೆ ಅನ್ಸಕ್ಕಿಲ್ಲ ಅಲ್ವಾ? ಈಗಲಾದ್ರೂ ನನ್ನ ಕೈ ಬುಡಿ, ನನ್ನ ಪಾಡಿಗೆ ನನ್ನನ್ನ ಬದುಕಕ್ ಬುಡಿ. ಸುಬ್ಬಲಕ್ಷ್ಮಿ, ನನ್ನ ಬುಡಿ ಅಂತೆ. ನನ್ನ ಬುಡಿ. ಏ, ಯಾರೋ ನೀನು? ಅವಾಗಿಂದ ನೋಡ್ತಾ ಇದ್ರೆ ತೊಂದರೆ ಕೊಡ್ತಾ ಇದೀಯಾ? ಏ ಮಿಸ್ಟರ್, ಮರ್ಯಾದೆ ಕೊಟ್ಟು ಮಾತಾಡಿ. ಒಂದ್ ಹೆಣ್ಮಕ್ಳು ಎಳ್ದಳ್ತಿದ್ದಲ್ಲ, ನಿಮ್ ಮರ್ಯಾದೆ ಕೊಡ್ಬೇಕಾ? ನಾಲ್ಕು ಆಗಿದ್ರೆ ಸಿಗುತ್ತೆ ನಿಮ್ ಮರ್ಯಾದೆ. ಏ ಅಯ್ಯೋ ಅಣ್ಣ, ಸಂಸಿ ಇವರು ಇವರು ನನ್ ಗಂಡ ಏನೋ ಮನೇಲಿ ವಸಿ ಜಗಳ ಅದಕ್ಕೆ. ಏ ಬರೋ, ಹೋಗೋಣ. ನೋಡಿ, ಈಗ್ಲಾದ್ರೂ ನನ್ನನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ. ಮನೇಲೂ ಇರಕ್ ಬಿಡಲ್ಲ ಅಂತೀರಾ, ಹೊರಗಡೆನೂ ಇರಕ್ ಬಿಡಲ್ಲ ಅಂತೀರಾ? ನೀವು ನಿಮ್ ಜವಾಬ್ದಾರಿನ ಮರ್ತಿರ್ಬೋದು, ಹಂಗಂತ ನಾನ್ ಮರೆಯಕ್ ಆಗಕ್ಕಿಲ್ಲ. ನನಗೆ ನನ್ ಮಗನ್ ಭವಿಷ್ಯನೇ ಮುಖ್ಯ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ಲೇಬೇಕು. ಇದನ್ನೆಲ್ಲ ಮಾಡೇ ಮಾಡ್ತೀನಿ, ಇದನ್ನ ತಡೆಯಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಅಕ್ಕ ಬನ್ನಿ ಇಲ್ಲಿ ಒಂದ್ ನಿಮಿಷ. ಇದ್ ನೋಡಿ, ಹಪ್ಪಳ, ಉಪ್ಪಿನಕಾಯಿ, ಮಸಾಲೆ ಪದಾರ್ಥಗಳು ಎಲ್ಲ ನಾನು ಮನೇಲೇ ಮಾಡಿದ್ದು. 25 ರೂಪಾಯಿ ಎರಡು ತಗೊಂಡ್ರೆ 40 ಕೊಡ್ತೀನಿ. ತಗೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಹಾ ಮಾಡ್ತಾ ಇದ್ದೀನಿ. ನೀನಾ? ನಾನೆಲ್ಲೋ ನಿಮ್ಮಮ್ಮ ಅಂತ ಅನ್ಕೊಂಡೆ. ನೋಡು, ನಿಮ್ಮಮ್ಮ ಕೊಟ್ಟಿರೋ ಕೆಲಸ. ಗ್ಯಾರಿ, ಏನಾಯ್ತು? ಈ ಸುಬ್ಬಲಕ್ಷ್ಮಿ ನನ್ ಮರ್ಯಾದೆ ತೆಗಿಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾಳೆ. ಹೌದು ಗ್ಯಾರಿ, ನಿಜವಾಗ್ಲು ಹೇಳ್ತೀನಿ ಕೇಳು. ಅವಳು ಅದೇ ಇಂಟೆನ್ಷನ್ ಇಟ್ಕೊಂಡೆ ಹೀಗೆಲ್ಲ ಮಾಡ್ತಾ ಇರೋದು. ಈಗೇನಾಯ್ತು, ಅವಳಿಗೆ ಬೈದ್ಯಾ? ಬೈಯದ? ನನ್ ಬೈಯಕ್ ಹೋದ್ರೆ ನನ್ ಬಾಯಿ ಮುಚ್ಚಿ ನನ್ಗೆ ಬೈತಾಳೆ. ನಿನ್ಗೆ ಬೈದ್ಲ? ನೀನ್ ಅವಳ ಹತ್ರ ಬೈಸ್ಕೊಂಡು ಇಲ್ ಬಂದ್ ಹೀಗ್ ಮಾತಾಡ್ತಿದ್ಯಾ? ಕ್ಷಣ ಪ್ಲೀಸ್, ನಾನು ಏನೋ ಅನ್ಕೊಂಡು ಹೋಗಿದ್ದೆ, ಆದ್ರೆ ಸಿಚುವೇಶನ್ ಬೇರೆನೇ ಆಯ್ತು. ಗಂಡ ಹೆಂಡತಿನ ಮನೆಯಿಂದ ಆಚೆ ಹಾಕಿದ್ರೆ ಹೆಂಡತಿ ಏನ್ ತಾನೆ ಮಾಡಕ್ ಆಗುತ್ತೆ ಅಂತ ಸಿಂಪತಿ ತಗೊಳತ್ರ ಮಾತಾಡ್ತಾಳೆ. ಗಂಡನ ಮರ್ಯಾದೆ ಬಗ್ಗೆ ಚಿಂತನೆ ಇಲ್ಲ ಅವಳಿಗೆ. ಸಿ, ದಿಸ್ ಇಸ್ ಎಕ್ಸಾಕ್ಟ್ಲಿ ಐ ವಾಸ್ ಟ್ರೈಂಗ್ ಟು ಟೆಲ್ ಯು. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿರೋದ್ ಬೇಡ, ಬೇರೆ ಕಡೆ ಹೋಗೋಣ ಅಂತ. ಆದ್ರೂ ನೀನು ಇಲ್ಲೇ ಇರ್ಬೇಕು ಅಂತ ಅಂತ್ಯ. ಈಗ ನೋಡು ಹೇಗಾಯ್ತು, ನಿನ್ ಮಾತೆ ಕೇಳ್ದಿರ ಲೆವೆಲ್ ಬೆಳ್ದಿದ್ದಾಳೆ. ನನ್ ಮಾತಲ್ಲ, ಅವಳೀಗ ಯಾರ ಮಾತು ಕೇಳಲ್ಲ. ಅವಳ್ದ ಹಪ್ಪಳ ಮತ್ತೆ ಉಪ್ಪಿನಕಾಯಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು, ಅದಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ದಾರಿಯಲ್ಲಿ ಬರ್ಬೇಕಾದ್ರೆ ಎಲ್ಲರೂ ನಗ್ತಿದ್ರು. ಈ ಸುಬ್ಬಲಕ್ಷ್ಮಿ ತಾನಂತೂ ಖುಷಿಯಾಗಿರಲ್ಲ, ಬೇರೆಯವ್ರನ್ನ ಖುಷಿಯಾಗಿರಕ್ ಬಿಡಲ್ಲ. ಓಹೋ, ಈ ಸುಬ್ಬಲಕ್ಷ್ಮಿ ಇಷ್ಟೊಂದು ಹೆಚ್ಕೊಂಡಿದ್ದಾಳಾ?